ಹಣ ಬೇಕೆ? ತಕ್ಷಣ ಹಣ ಬೇಕೆ? ಕೂಡಲೇ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ. ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ, ನಿಮ್ಮ ಬದುಕಿಗೆ ಶ್ರೀರಕ್ಷೆ. ಬಿಜೆಪಿ ಒಳಗೆ ಇದ್ದಾರ ದೇಶದ್ರೋಹಿಗಳು? ಕೇಸರಿ ಪಡೆ ಸೋಲಿಗೆ ದೇಶದ್ರೋಹಿಗಳೇ ಕಾರಣನ? ರಮೇಶ್ ಜಾರಕಿಹೊಳಿ ಹೇಳೋ ದ್ರೋಹಿಗಳು ಯಾರು? ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ವೀಕ್ಷಕರೇ, ಬೆಳಗಾವಿ 18 ವಿಧಾನಸಭಾ ಕ್ಷೇತ್ರಗಳು. ಇಡೀ ರಾಜ್ಯದಲ್ಲಿ ಬೆಂಗಳೂರನ್ನು ಹೊರತುಪಡಿಸಿದ್ರೆ ಅತಿ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳಿರುವಂತಹ ಎರಡನೇ ಜಿಲ್ಲೆ. ಈ ಜಿಲ್ಲೆಯಲ್ಲಿ ಬಿಜೆಪಿಯ ಉಸ್ತುವಾರಿಯನ್ನು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರು ತೆಗೆದುಕೊಂಡರು. ಹಾಲಿ ಅವರು ಗೋಕಾಕ್ನ ಶಾಸಕ, ಕಾಂಗ್ರೆಸ್ನಲ್ಲಿದ್ದವರು, ನಂತರ ಬಿಜೆಪಿಗೆ ಹೋಗಿ ಪಕ್ಷವನ್ನು ಕಟ್ಟುವ ಒಂದು ಜವಾಬ್ದಾರಿಯನ್ನು ಹೊತ್ತವರು. ಒಂದಷ್ಟು ಅವಾಂತರಗಳಿಂದಾಗಿ ಕಳೆದ ಸರ್ಕಾರದಲ್ಲಿ ತಮ್ಮ ಸಚಿವ ಸ್ಥಾನವನ್ನು ಕಳೆದುಕೊಂಡರು. ಇಷ್ಟಾದರೂ ಕೂಡ ಹೈಕಮಾಂಡ್ ಜೊತೆಗಿನ ನೇರ ಸಂಪರ್ಕ ಅವರಿಗೆ ಮತ್ತೆ ಉಸ್ತುವಾರಿಯನ್ನು ಕೊಡ್ತು. ಬೆಳಗಾವಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಿಸಬೇಕು ಬಿಜೆಪಿಗೆ ಅಂತ ಟಾರ್ಗೆಟನ್ನು ತೆಗೆದುಕೊಂಡರು. ಆದರೆ ಯಶಸ್ಸು ಸಾಧಿಸಲಿಲ್ಲ. ಇದೀಗ ಸೋಲಿಗೆ ಕಾರಣವನ್ನು ಬಿಚ್ಚಿಡ್ತಾ ರಮೇಶ್ ಜಾರಕಿಹೊಳಿ ಅವರು ಮೌನವನ್ನು ಮೂರ್ತಿದ್ದಾರೆ. ಬಿಜೆಪಿಯೊಳಗಿನ ದ್ರೋಹಿಗಳಿಂದಾಗಿಯೇ ಬಿಜೆಪಿ ಯಶಸ್ಸನ್ನು ಅಂದುಕೊಂಡಂತೆ ಸಾಧಿಸಲಿಲ್ಲ. ನಮ್ಮ ಜೊತೆಯಲ್ಲೇ ಇದ್ದು, ನಮ್ಮ ಜೊತೆಗೆ ಸುತ್ತಿ, ನಮ್ಮ ಜೊತೆಯಲ್ಲೇ ರಣತಂತ್ರಗಳನ್ನು ಮಾಡಿ ನಮ್ಮ ಎಲ್ಲ ರಣತಂತ್ರಗಳನ್ನು ಕಾಂಗ್ರೆಸ್ಗೆ ಬಿಟ್ಟುಕೊಟ್ಟವರು ಬಿಜೆಪಿಯೊಳಗಿನ ದ್ರೋಹಿಗಳು. ಅಂದರೆ ಪರ್ಟಿಕ್ಯುಲರ್ ಆಗಿ ಬೆಳಗಾವಿಯ ಬಿಜೆಪಿ ನಾಯಕರುಗಳ ಬಗ್ಗೆ ರಮೇಶ್ ಜಾರಕಿಹೊಳಿ ಗುಡುಗಿದ್ದಾರೆ. ನಾನು ಬೇರೆ ಪಕ್ಷದಿಂದ ಬಂದಿರ್ಬೋದು, ಆದರೆ ಯಾವತ್ತೂ ಕೂಡ ಪಕ್ಷಕ್ಕಾಗಿ ದುಡ್ದಿದ್ದೀನಿ, ಪಕ್ಷಕ್ಕೆ ನಿಷ್ಠೆಯನ್ನು ಮೆರೆದಿದ್ದೀನಿ, ನಾನು ಬಿಜೆಪಿಗಾಗಿ ದುಡ್ದಿದ್ದೀನಿ. ನನ್ನಲ್ಲಿ ಯಾರೆಲ್ಲ ಗೆಲುವಿಗೆ ಸಾಧ್ಯವೋ ಅಂಥವ್ರಿಗೆ ಟಿಕೆಟ್ ಕೊಡಿಸಲು ಯಶಸ್ವಿಯಾಗಿದ್ದೀನಿ. ಆದರೆ ನನ್ನ ಯಶಸ್ಸನ್ನು ಸಹಿಸದಂಥ ಕೆಲ ಬಿಜೆಪಿಯಲ್ಲಿರುವಂಥ ದೇಶದ್ರೋಹಿಗಳು ಅನ್ನೋ ಪದವನ್ನು ಬಳಸಿದ್ದಾರೆ. ಆ ದೇಶದ್ರೋಹಿಗಳೇ ನಮ್ಮ ಜೊತೆಯಲ್ಲಿದ್ದು ಕಾಂಗ್ರೆಸ್ಗೆ ಕೈ ಜೋಡಿಸಿದ್ರು. ಇದೇ ಕಾರಣಕ್ಕಾಗಿ ಬೆಳಗಾವಿಯಲ್ಲಿ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಬಿಜೆಪಿ ಹಿನ್ನಡೆಯನ್ನು ಅನುಭವಿಸ್ತು ಅನ್ನೋ ಅರ್ಥದಲ್ಲಿ ಮಾತಾಡಿದ್ದಾರೆ. ಇಷ್ಟಾದರೂ ಕೂಡ ನಾನಾಗಿರ್ಬೋದು, ಸಹೋದರ ಬಾಲಚಂದ್ರ ಜಾರಕಿಹೊಳಿ ಆಗಿರ್ಬೋದು, ನಾವು ಈಗಲೂ ಕೂಡ ಪಕ್ಷಕ್ಕೆ ನಿಷ್ಠೆಯಿಂದಲೇ ಇದ್ದೀವಿ, ಮುಂದೆಯೂ ಇರ್ತೀವಿ. ಬಿಜೆಪಿ ಹೈಕಮಾಂಡ್ ಹೇಳುವ ಜವಾಬ್ದಾರಿಯನ್ನು ಸೂಕ್ತವಾಗಿ ನಿಭಾಯಿಸ್ತೀವಿ. ಮತ್ತೊಂದು ಅಂಶವನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ, ಈ ಗ್ಯಾರಂಟಿ ಯೋಜನೆಗಳೆಲ್ಲ ಲೋಕಸಭೆ ಚುನಾವಣೆಯವರಿಗೆ ಮಾತ್ರ. ಲೋಕಸಭೆ ಚುನಾವಣೆ ಬಳಿಕ ಯಾವ ಗ್ಯಾರಂಟಿಯೂ ಜನರಿಗೆ ತಲುಪೋದಿಲ್ಲ. ಒಂದು, ವಿಧಾನಸಭಾ ಚುನಾವಣೆಯನ್ನು ಗೆಲ್ಲಬೇಕಿತ್ತು. ಮತ್ತೊಂದು, ಇದೀಗ ಲೋಕಸಭಾ ಚುನಾವಣೆಯನ್ನು ಗೆಲ್ಲಬೇಕು ಅಂತ ಕಾಂಗ್ರೆಸ್ ಲೆಕ್ಕಾಚಾರ ಇಟ್ಕೊಂಡಿದೆ. ಆದರೆ ಅದು ಲೋಕಸಭಾ ಚುನಾವಣೆಯಲ್ಲಿ ಉಲ್ಟಾ ಹೊಡೆಯುತ್ತೆ. ಜನರಿಗೆ ಅದಾಗಲೇ ಅರ್ಥ ಆಗಿದೆ, ಜನಕ್ಕೆ ಕಾಂಗ್ರೆಸ್ ಸೂಕ್ತವಾಗಿ ಸಲ್ಲಿಸ್ತಾ ಇಲ್ಲ, ಯಾವುದೇ ರೀತಿಯ ಪೂರೈಕೆಗಳು ಸಿಗ್ತಾ ಇಲ್ಲ ಅವರಿಂದ. ಗ್ಯಾರಂಟಿಗಳ ವಿಚಾರದಲ್ಲಿ ಮಾತುಗೂ ಷರತ್ತುಗಳನ್ನು ವಿಧಿಸ್ತಾ ಇದ್ದಾರೆ, ಇದನ್ನು ಜನ ನೋಡ್ತಾ ಇದ್ದಾರೆ. ಆರಂಭಿಕ ಒಂದು ತಿಂಗಳ ಅವಧಿಯಲ್ಲೇ ಕಾಂಗ್ರೆಸ್ ಹಣೆ ಬರಹ ಬಟ ಬಯಲಾಗಿದೆ ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ಗೆ ಟಾಂಗನ್ನು ಕೊಟ್ಟಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು. ಹೀಗಾಗಿ ಲೋಕಸಭೆ ಚುನಾವಣೆ ಬಳಿಕ ಯಾವ ಗ್ಯಾರಂಟಿಗಳು ಇರೋದಿಲ್ಲ. ಅಲ್ಲದೆ ಈ ದೇಶದ್ರೋಹಿಗಳಂತ ಯಾರು ಹೇಳಿದ್ದಾರೆ ಅವರನ್ನೆಲ್ಲ ಬದಿಗಿಟ್ಟು ಪಕ್ಷವನ್ನು ಸಂಘಟಿಸ್ತೀವಿ ಲೋಕಸಭಾ ಚುನಾವಣೆಗಾಗಿ ಅಂತ ಹೇಳಿದ್ದಾರೆ. ವೀಕ್ಷಕರೇ, ರಮೇಶ್ ಜಾರಕಿಹೊಳಿ, ಸಾಹುಕಾರ ರಮೇಶ್ ಜಾರಕಿಹೊಳಿ ಅವರ ಮಾತನ್ನು ಅಷ್ಟು ಸುಲಭವಾಗಿ ತಳ್ಳಿ ಹಾಕೋಕ್ಕಾಗೋದಿಲ್ಲ. ನಿಜಕ್ಕೂ ಬೆಳಗಾವಿ ಜಿಲ್ಲೆಯ 18 ವಿಧಾನಸಭಾ ಕ್ಷೇತ್ರಗಳ ವೀಕ್ಷಕರು ನೀವಾಗಿದ್ದಲ್ಲಿ ನಿಮ್ಮ ಪ್ರಕಾರ ಬೆಳಗಾವಿಯಲ್ಲಿ ಮುಖ್ಯವಾಗಿ ರಮೇಶ್ ಜಾರಕಿಹೊಳಿ ಅವರ ಸಾರಥ್ಯದಲ್ಲಿ ನಡೆದಂಥ ಚುನಾವಣೆಯಲ್ಲಿ ಬಿಜೆಪಿಯ ಹಿನ್ನಡೆಗೆ ಕಾರಣ ಏನು ಅನ್ನೋದನ್ನು ಕಾಮೆಂಟ್ ಮಾಡಿ. ಧನ್ಯವಾದಗಳು. ತರಕಾರಿಗಳನ್ನ ತಗೋಬೇಕಾದ್ರೇನೆ ಅಳುದು ತೂಗಿ ತಗೋತೀವಿ, ಚಿನ್ನ ತಗೋಬೇಕಾದ್ರೆ ಚಿಂತೆ ಮಾಡಬೇಡಿ. ಶ್ರೀ ಸ್ಟಾರ್ ಗೋಲ್ಡ್, ಹೊಸ ಭರವಸೆ, ಒಳ್ಳೊಳ್ಳೆ ಡಿಸೈನ್ ಒಡವೆಗಳ ಜೊತೆಗೆ 100% ಗ್ಯಾರಂಟಿ. ಚಿನ್ನದ ಬಗ್ಗೆ ಯಾವುದೇ ಮಾಹಿತಿ ಇರಲಿ, ಅದು ಕೊಂಡ್ಕೊಳ್ಳೋದಾಗ್ಲಿ, ಮಾರೋದಾಗ್ಲಿ, ಅಥವಾ ಅಡ ಇಟ್ಟಿರೋ ಚಿನ್ನನ ಬಿಡಿಸ್ಕೊಳ್ಳೋದಾಗ್ಲಿ, ಇಂದೇ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ. ಶ್ರೀ ಸ್ಟಾರ್ ಗೋಲ್ಡ್.